ಸದನ ನಡೀತಾ ಇದ್ದುದರಿಂದ ಎಲ್ಲವೂ ಕ್ಲಿಪ್ಪಿಂಗ್ಸ ಹೊರಗಡೆ ಬಂದಿದ್ದಾವೆ. ಅಲ್ಲಿ ವಿಸಿಟರ್ಸ್ ಗ್ಯಾಲರಿಗೆ ಬಂದಂಥ ಇಬ್ಬರು ಆ ವಿಸಿಟರ್ಸ್ ಗ್ಯಾಲರಿಯಿಂದ ಕೆಳಗೆ ಜಂಪ್ ಮಾಡಿದರು. ಇವ್ರದ್ದು ಒಟ್ಟಾರೆ ಹಿನ್ನೆಲೆಯನ್ನು ನೋಡಿದರೆ ಈ ಒಂದು ಘಟನೆ ಇದೇನೋ ಯಾರೋ ತಿಳಿಗೇಡಿಗಳು ಮಾಡಿದಂಥ ಘಟನೆ ಅಲ್ಲ ಇದು. ಇದು ಭಾಳ ಪ್ಲ್ಯಾಂಡ್ ಆಗಿ ವ್ಯವಸ್ಥಿತವಾಗಿ ಭಾರತದ ಪ್ರಜಾಪ್ರಭುತ್ವಕ್ಕೆ, ಭಾರತದ ಪ್ರಜಾಪ್ರಭುತ್ವದ ಮಂದಿರಕ್ಕೆ ಕಳಂಕ ತರಲಿಕ್ಕೆ ಮಾಡಿದ್ದಾರೆ. ಮತ್ತು ಇದರಲ್ಲಿ ಅನಗತ್ಯವಾದಂತಹ ರಾಜಕಾರಣವನ್ನು ಮಾಡಬಾರದು ಅನ್ನುವಂಥದ್ದು, ನಾನೊಬ್ಬ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿಯಾಗಿ ಹಲವು ಬಾರಿ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ನಾನು ಮನವಿಯನ್ನು ಮಾಡಿದ್ದೆ. ಯಾಕಂದರೆ ಕಳೆದ 2 ದಿವಸದಿಂದ ಸದನ ನಡೀಲಿಕ್ಕೆ ಕೊಡ್ತಾ ಇಲ್ಲ. ನಾವು ಯಾವುದೇ ಹಿಂದಿನ ಘಟನೆಯನ್ನು ಹೋಲಿಕೆ ಮಾಡಿ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ. ಯಾಕಂದರೆ ಮೋದಿ ಸರ್ಕಾರದ ಪಾಲಿಸಿ ಝೀರೋ ಟಾಲರೆನ್ಸ್ ಟುವರ್ಡ್ಸ್ ದಿ ಐದರ್ ಎಕ್ಸ್ಟ್ರೀಮಿಸಮ್ ಆರ್ ಟೆರರಿಸಮ್. ಹಾಗಾಗಿ ಯಾವ ರೀತಿ ಹಿಂದೆ ಘಟನೆಗಳಾದಾಗ ಅವತ್ತಿನ ಸ್ಪೀಕರ್, ಯಾಕಂದರೆ ಎಂಟೈರ್ ಪಾರ್ಲಿಮೆಂಟ್ ಬಿಲ್ಡಿಂಗು ಇದು ಸ್ಪೀಕರ್ ಅವರ ಅಧೀನದಲ್ಲಿ ಬರ್ತದೆ, ಸ್ಪೀಕರ್ ಅವರ ಸಚಿವಾಲಯದ ಅಧೀನದಲ್ಲಿ ಬರ್ತದೆ. ಸ್ಪೀಕರ್ ಅವರು ಸದನದಲ್ಲಿಯೂ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಎಂಟೈರ್ ಬಿಲ್ಡಿಂಗ್ ಇನ್ಕ್ಲೂಡಿಂಗ್ ರಾಜ್ಯಸಭೆಯ ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆ ಹೊರತುಪಡಿಸಾಗಿ ಇನ್ಕ್ಲೂಡಿಂಗ್ ರಾಜ್ಯಸಭಾದ ಚೇಂಬರ್ ಬಿಟ್ಟರೆ ಉಳಿದೆಲ್ಲ ಬಿಲ್ಡಿಂಗೂ ಸಹಿತ ಸ್ಪೀಕರ್ ಇದ್ದ ಕಸ್ಟೋಡಿಯನ್ ಅದಕ್ಕೆ. ಹಾಗಾಗಿ ಆ ಸಂದರ್ಭದಲ್ಲಿಯೂ ಸಹಿತ ಹಿಂದ ಅನೇಕ ಘಟನೆಗಳೇನು ನಡೆದಾವ, ಭಾಳಷ್ಟು ಘಟನೆಗಳು ನಡೆದಾವ. 1974 ರೆಕಾರ್ಡ್ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲಂತೂ ಒಂದು ಸರ್ತೆ ಒಬ್ಬರು ಪಿಸ್ತೂಲ್ ತೊಗೊಂಡು ಎಂಟ್ರಿ ಆಗಿದ್ದೆ. ನಾನು ಇದನ್ನು ಲೋಕಸಭೆಯ ರೆಕಾರ್ಡ್ದಲ್ಲಿಯೂ ಹೇಳಿದ್ದೇನೆ. ಡ್ಯಾಗರ್ ತೊಗೊಂಡು ಎಂಟ್ರಿ ಆಗಿದ್ದರು, ಇಬ್ಬರು ಜಿಗಿದಿದ್ದರು ಒಳಗಡೆ. ಕಂಟಿನ್ಯೂಸ್ 2 ದಿವಸ, 10ನೇ ತಾರೀಕು ನವಂಬರ್ದಲ್ಲಿ, 10ನೇ ತಾರೀಕು 1991 ಮತ್ತು 11ನೇ ತಾರೀಕು 2 ದಿವಸ ಒಬ್ಬನೇ ಎಂ ಪಿಯ ಪಾಸ್ನಿಂದನೂ ಜಿಗಿದಿದ್ದರು. ನಾವು ಎಂ ಪಿ ಹೆಸರು ಹೇಳೋಕ್ಕೆ ಹೋಗಿಲ್ಲ ಯಾರು ಪಾಸ್ ಕೊಟ್ಟಿದ್ದರು. ಯಾಕಂದರೆ ವಿ ಡೋಂಟ್ ವಾಂಟ್ ಟು ಮೇಕ್ ಪಾಲಿಟಿಕ್ಸ್ ಔಟ್ ಆಫ್ ಇಟ್. ನಾವು ಅದನ್ನು ಅತ್ಯಂತ ಸಂವೇದನಾಶೀಲವಾಗಿ ನಾವು ಇದನ್ನು ತೆಗೆದುಕೊಂಡಿದ್ದೇವೆ. ಸನ್ಮಾನ್ಯ ಸ್ಪೀಕರ್ ಅವರು ತಕ್ಷಣ ಇದರ ಸಂಪೂರ್ಣವಾದಂಥ ತನಿಖೆಯನ್ನು, ಹೈ ಲೆವೆಲ್ ಎನ್ಕ್ವೈರಿ, ಉಚ್ಚಸ್ತರೀಯ ಜಾಜ್ ಆಗಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಪ್ರಕಾರ ದೆಲ್ಲಿ ಪೊಲೀಸರು ಅತ್ಯಂತ ಹೈಯೆಸ್ಟ್ ಲೆವೆಲ್ದಲ್ಲಿ ಇದರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಘಟನೆ ಬಗ್ಗೆ.